नमस्कार वीक्षकरे, 7 मिलियन वर्ष हिंदे भूमियु अळिविन अंचिनल्लित्तु। आदरे इद्दक्किद्दंते मानवन अस्तित्व कंडुबंतु। भूमिये नाशवागुव संदर्भदल्ली मानवनु हेगे विकसनगोंडनु एंदरे आ समयदल्ली भूमिय तापमान इळियलारंभिसितु ಮತ್ತು ಆಫ್ರಿಕಾದ ಕಾಡುಗಳು ತಂಪಾಗಿ ಒಣಗಿ ಹೋಗಲಾರಂಭಿಸಿದವು। ಆಗಲೇ ಮೊದಲ ಬಾರಿಗೆ ಆಹಾರಕ್ಕಾಗಿ ಮಂಗಗಳು ಭೂಮಿಯ ಮೇಲೆ ಕಾಲಿಟ್ಟವು। ಇಲ್ಲಿಂದಲೇ ಹೋಮೋ ಸೇಪಿಯನ್ಸ್ ಗಳು ಬೇರೆ ಮಂಗಗಳಿಗಿಂತ ವಿಭಿನ್ನವಾಗಿ ಮುಂದೆ ಮಾನವರಾದರು। ಆದರೆ ಹೋಮೋ ಸೇಪಿಯನ್ಸ್ ಗಳು ಅಸ್ತಿತ್ವದಲ್ಲಿ ಬಂದದ್ದು 3 ಲಕ್ಷ ವರ್ಷಗಳ ಹಿಂದೆ। ಹಾಗಾದರೆ ನಡುವಿನ 6.7 ಮಿಲಿಯನ್ ವರ್ಷದಲ್ಲಿ ಏನಾಯಿತು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ। ಅದಕ್ಕಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ। ಅರ್ಡಿಫಿಥಿಕಸ್ ಗಳು 5.2 ರಿಂದ 4.3 ಮಿಲಿಯನ್ ಹಿಂದೆ, ಆಸ್ಟ್ರಲೋಪಿಥಿಕಸ್ 4.2 ರಿಂದ 1.78 ಮಿಲಿಯನ್ ವರ್ಷದ ಹಿಂದೆ, ಪಾರಂಥೋಫಸ್ 2.7 ರಿಂದ 1.2 ಮಿಲಿಯನ್ ವರ್ಷದ ಹಿಂದೆ ಮತ್ತು ಹೋಮೋಗಳು 2.4 ಮಿಲಿಯನ್ ವರ್ಷದಿಂದ ಇಲ್ಲಿಯವರೆಗೂ ಅಸ್ತಿತ್ವದಲ್ಲಿವೆ। ಈ ನಾಲ್ಕರಲ್ಲಿಯೂ ಸಮಯದೊಂದಿಗೆ ಮೆದುಳಿನಲ್ಲಿ ವೃದ್ಧಿಯಾಗುತ್ತಿತ್ತು। ಆದರೂ ಈ ನಾಲ್ಕರಲ್ಲಿ ಕೇವಲ ಹೋಮೋಗಳು ಮಾತ್ರ ಜೀವಂತವಾಗಿದ್ದವು। ಈ ಹೋಮೋಫಿಥಿಯಸ್ಗಳು 3.3 ಮಿಲಿಯನ್ ವರ್ಷಗಳ ಹಿಂದೆಯೇ ಕಲ್ಲಿನಿಂದ ಆಯುಧ ತಯಾರಿಸಿ ಬೇಟೆಯಾಡುವುದನ್ನು ಕಲಿತರು। ಆದರೆ ಅವರ ಕಾಲುಗಳು ಮತ್ತು ಕೈಗಳು ಇನ್ನೂ ಮಂಗಗಳಂತಿರುವುದರಿಂದ ಅವು ಬೇಟೆಯಾಡಲು ತೊಂದರೆಯಾಗುತ್ತಿತ್ತು। ನಂತರ ಹೋಮೋ ಹೆಬಿಲಿಸ್ ಗಳು ಅಸ್ತಿತ್ವಕ್ಕೆ ಬಂದವು। ಇವು ಹೋಮೋ ಫೆಥಿಕಸ್ ಗಳಿಗಿಂತಲೂ ತುಂಬಾ ಬುದ್ಧಿವಂತಿಕೆ ಹೊಂದಿದ್ದವು ಮತ್ತು ತುಂಬಾ ಒಳ್ಳೆಯ ಬೇಟೆಗಾರರಾಗಿದ್ದವು। ಹೋಮೋಗಳಲ್ಲಿ ಅತ್ಯಂತ ಬುದ್ಧಿವಂತಿಕೆ ಹೊಂದಿರುವುದೆಂದರೆ ಅವು ಹೋಮೋ ಎರೆಕ್ಟಸ್। 1.8 ಮಿಲಿಯನ್ ವರ್ಷಗಳ ಹಿಂದೆ ನೇರವಾಗಿ ನಿಂತಂತಹ ಮೊದಲ ಹೋಮೋ ಸ್ಪೀಸಿ ಎಂದರೆ ಅದು ಹೋಮೋ ಎರೆಕ್ಟಸ್। ಈ ಹೋಮೋ ಎರೆಕ್ಟಸ್ ಗಳೇ 1.2 ಮಿಲಿಯನ್ ವರ್ಷಗಳ ಹಿಂದೆ ಮೊದಲ ಬಾರಿಗೆ ಬೆಂಕಿಯನ್ನು ಉಪಯೋಗಿಸಿದವು। ಇದರಿಂದ ಅವು ತನ್ನ ಬೇಟೆಯನ್ನು ಹಾಗೆ ಹಸಿಯಾಗಿ ತಿನ್ನುವ ಬದಲು ಬೇಯಿಸಿ ತಿನ್ನುವುದನ್ನು ಕಲಿತವು। ಈ ಮಾಂಸವನ್ನು ತಿನ್ನುವುದರಿಂದ ಅವರಿಗೆ ಹೆಚ್ಚಿನ ಪ್ರೋಟೀನ್ಗಳು ದೊರಕಿದವು। ಇದರಿಂದ ಅವುಗಳ ಮೆದುಳಿನಲ್ಲಿ ವೃದ್ಧಿಯಾಯಿತು। 300 ರಿಂದ 400 ಸಾವಿರ ವರ್ಷಗಳ ಹಿಂದೆ ಹೋಮೋ ನಿಯಾಂಡರ್ಥಾಲಿಯನ್ಸಿಸ್ ಮತ್ತು ಹೋಮೋ ಸೇಪಿಯನ್ಸ್ಗಳು ಅಸ್ತಿತ್ವಕ್ಕೆ ಬಂದವು। ಇವುಗಳು 80 ರಿಂದ 100 ಸಾವಿರ ವರ್ಷಗಳ ಹಿಂದೆ ಸೌತ್ ಆಫ್ರಿಕಾದಿಂದ ಇವು ವಿಶ್ವದಾದ್ಯಂತ ಹರಡಿದವು। ಆಗ ಇವುಗಳಿಗೆ ಎದುರಾದ ಸಮಸ್ಯೆ ಎಂದರೆ ಅದು ಆಹಾರದ ಕೊರತೆ। ಅವರಿಗೆ ಯಾವುದೇ ಬೇಟೆ ಸಿಗದಿದ್ದರೆ ಏನು ಮಾಡುವುದೆಂದು ನಂತರ ಅವು ತಮ್ಮ ಆಯುಧಗಳಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಿದವು। ಕಲ್ಲುಗಳನ್ನು ಮೂಳೆ ಮತ್ತು ಕಟ್ಟಿಗೆಗಳಿಗೆ ಜೋಡಿಸಿ ಒಂದು ಬಾಲೆಯಂತೆ ಉಪಯೋಗಿಸಲಾರಂಭಿಸಿದವು। ಇದರಿಂದ ಅವರು ಈಗ ಯಾವುದೇ ಪ್ರಾಣಿಯೊಂದಿಗೆ ತುಂಬಾ ಸುಲಭವಾಗಿ ಬೇಟೆಯಾಡಬಹುದಾಗಿತ್ತು। ನಂತರ ಬೇಟೆಯಾಡಲು ಮುಖ್ಯವಾಗಿ ಬೇಕಾದದ್ದೆಂದರೆ ಅದು ಟೀಮ್ ವರ್ಕ್। ಆದರೆ ಟೀಮ್ ವರ್ಕ್ ಗೋಸ್ಕರ ಅಂತೂ ಕಮ್ಯುನಿಕೇಟ್ ಮಾಡಬೇಕಾಗುತ್ತದೆ, ಒಬ್ಬರಿಗೊಬ್ಬರು ಕನೆಕ್ಟ್ ಆಗಿರಬೇಕಾಗುತ್ತದೆ। ಅದಕ್ಕಾಗಿ ಅವರು 4 ರಿಂದ 5 ಸಾವಿರ ವರ್ಷಗಳ ಹಿಂದೆ ಭಾಷೆಗಳನ್ನು ನಿರ್ಮಿಸಿದರು। ಅದಕ್ಕಿಂತಲೂ ಮೊದಲು ಅವರು ಕೆಲವು ಶಬ್ದಗಳನ್ನು ಬಳಸುತ್ತಿದ್ದರು। ಆದರೆ ಇವುಗಳ ಮುಂದೆ ಎದುರಾದ ಸಮಸ್ಯೆ ಎಂದರೆ ಎಲ್ಲಾ ಸಮಯದಲ್ಲಂತೂ ಬೇಟೆ ಸಿಗುವುದಿಲ್ಲ, ಆ ಸಮಯದಲ್ಲಿ ಏನು ಮಾಡೋದು? ಈ ಸಮಸ್ಯೆಯಿಂದಲೇ ಮುಕ್ತಿಯನ್ನು ಪಡೆಯಲು 10 ಸಾವಿರ ವರ್ಷಗಳ ಹಿಂದೆ ಅಗ್ರಿಕಲ್ಚರ್ ಅನ್ನು ಆರಂಭಿಸಿದರು। ಹೀಗೆ ಅನೇಕ ವಿಷಯಗಳಲ್ಲಿ ಬದಲಾವಣೆಯಾಗಿ ಕ್ರಮೇಣ ಇವುಗಳು ತಮ್ಮ ಬುದ್ಧಿಯಲ್ಲಿ ವೃದ್ಧಿಯಾಗಿ ಇಂದು ಮಾನವ ರೂಪಕ್ಕೆ ಬಂದಿವೆ। ಅದಕ್ಕಾಗಿಯೇ ಮಾನವನನ್ನು ಮಂಗಕ್ಕೆ ಹೋಲಿಸಿ ಮಂಗನಿಂದಲೇ ಮಾನವನಾಗಿದ್ದಾನೆ ಎಂದು ಹೇಳಲಾಗುತ್ತದೆ। ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿರಬಹುದು। ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ।